ಎಲ್ಲರಿಗೂ ನಮಸ್ಕಾರ. ಪುನೀತ ಪರ್ವ ಗಂಧದ ಗುಡಿ ಸಿನಿಮಾ ಇನ್ನೇನು ಮುಂದಿನ ವಾರ 28ನೇ ತಾರೀಕು ರಿಲೀಸ್ ಆಗೋದಿದೆ. 29ನೇ ತಾರೀಕು ಅಪ್ಪು ಸರ್ ನಮ್ಮನ್ನ ದೂರವಾಗಿ ಅಥವಾ ಕಾಲವಾಗಿ ಒಂದು ವರ್ಷ ತುಂಬುತ್ತಾ ಇದೆ. ಆ ಒಂದು ವರ್ಷ ತುಂಬಿದ್ರು ಅವ್ರನ್ನ ಸ್ಮರಿಸೋದು ನೆನಪಿಸ್ಕೊಳ್ಳೋದು ಇಲ್ಲಿ ತನಕ ಎಂದಿಗೂ ನಿಂತಿಲ್ಲ, ನಿಲ್ಲೋದು ಇಲ್ಲ. ಇದು ಅವ್ರನ್ನ ಸ್ಮರಿಸೋದು ಇದೊಂದು ಪರ್ವ. ಹಾಗಾಗಿ ಒಂದು ಪುನೀತ ಪರ್ವ ಅನ್ನೋ ಹೆಸರೇ ಒಂದು ಚಂದ. ಆ ಪುನೀತ ಪರ್ವ ನಿರಂತರವಾಗಿ ನಿತ್ಯೋತ್ಸವವಾಗಿ ನಡೀಬೇಕು. ಯಾಕಂದರೆ ಆ ವ್ಯಕ್ತಿಯಾಗಷ್ಟೇ ಅಲ್ಲದೆ ದೊಡ್ಡ ಶಕ್ತಿಯಾಗಿ, ದೊಡ್ಡ ಕಲಾವಿದ, ಅದು ಸ್ಟಾರ್ ನಟ ಅನ್ನೋದಷ್ಟೇ ಅಲ್ಲದೆ ಒಬ್ಬ ದೊಡ್ಡ ಹ್ಯುಮ್ಯಾನಿಟೇರಿಯನ್ ಆಗಿ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳು, ನಮಗೆ ಹೇಳಿ ಹೋದಂಥ ಪಾಠ ವಿಷಯ ಇವೆಲ್ಲ ತುಂಬ ದೊಡ್ಡದು. ಇಂಥ ಒಂದು ವಿಷಯನ ನಾವೆಲ್ಲರೂ ಕೊಂಡಾಡಬೇಕು, ಸ್ಮರಿಸಬೇಕು. ದೈಹಿಕವಾಗಿಲ್ಲ ನಮ್ಮ ಜೊತೆ ಅನ್ನೋದು ಬೇಜಾರಿದ್ರೂ ಕೂಡ ಅವರ ಸ್ಮರಣೆಯಲ್ಲಿ ನಮ್ಮ ನೆನಪಲ್ಲಿ ಅವರು ಸದಾ ಅಮರ ಚಿರವಾಗಿರ್ತಾರೆ. ನಾವೆಲ್ಲರೂ ಈ ಥರದ ಒಂದು ಪುನೀತ ಪರ್ವನ ಆಗಾಗ ಮಾಡ್ತಾ ಇರಬೇಕು. ಈ ಒಂದು ಕಾರ್ಯಕ್ರಮ ಬಹಳ ಖುಷಿ ಕೊಡ್ತಾ ಇದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.